ನಮಸ್ಕಾರ ವೀಕ್ಷಕರೇ. ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇಹಲೋಕ ತ್ಯಜಿಸಿ ಇಂದಿಗೆ 5 ದಿನ ಕಳೆದಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ತೀರಿಕೊಂಡ 5ನೇ ದಿನಕ್ಕೆ ಸಮಾಧಿ ಸ್ಥಳದಲ್ಲಿ ಹಾಲು ತುಪ್ಪ ಕಾರ್ಯ ಮಾಡುವುದು ವಾಡಿಕೆ. ಅಗಲಿದ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಹಾಲು ತುಪ್ಪ ಬಿಡುವ ಕಾರ್ಯ ಮಾಡೋಕೆ ಇಡೀ ದೊಡ್ಡಮನೆ ಕುಟುಂಬ ಇಂದು ಬೆಳಿಗ್ಗೆ ಕಂಠೀರವ ಸ್ಟುಡಿಯೋದಲ್ಲಿ ಹಾಜರಿತ್ತು. ಡಾಕ್ಟರ್ ರಾಜ್ ಕುಟುಂಬಸ್ಥರು ಹಾಗೂ ಆಪ್ತವರ್ಗವಷ್ಟೇ ಇದರಲ್ಲಿ ಭಾಗಿಯಾಗಿತ್ತು. ಅಪ್ಪುವಿಗೆ ಪ್ರಿಯವಾದ ಊಟ ತಿಂಡಿ ತಿನಿಸುಗಳನ್ನು ಎಡೆಯಿಡಲಾಗಿತ್ತು. ಕಬಾಬ್, ಬಿರಿಯಾನಿ, ಇಡ್ಲಿ, ಕಾಳು, ಗೊಜ್ಜು, ಮೊಟ್ಟೆ ಬಿರಿಯಾನಿ, ಬಜ್ಜಿ, 5-6 ವೆರೈಟಿ ಸಿಹಿ ತಿನಿಸು, ಅಪ್ಪುವಿಗೆ ಪ್ರಿಯವಾದ ಮುದ್ದೆ ಹಾಗೂ ನಾಟಿ ಕೋಳಿ ಸಾಂಬಾರು ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಬಗೆಯ ತಿನಿಸುಗಳನ್ನು ಎಡೆಯಿಡಲಾಗಿತ್ತು. ಅಂದಹಾಗೆ ಸಮಾಧಿಯ ಮುಂದಿರುವ ನಂದಾದೀಪವನ್ನು 5 ದಿನಗಳಿಂದ ಆರದಂತೆ ನೋಡಿಕೊಂಡು ಉರಿಸಲಾಗ್ತಾ ಇದೆ. ಸಮಾಧಿಯ ಮೇಲೆ ಹಣತೆಯಲ್ಲಿ ದೀಪ ಹಚ್ಚಿ ಬಳಿಕ ಬಾಳೆ ಎಲೆಯಲ್ಲಿ ಕುಟುಂಬಸ್ಥರು ಎಡೆಯಿಡುವುದನ್ನು ಕಾಣಬಹುದು. ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಇಬ್ಬರು ಮಕ್ಕಳಾದ ಧೃತಿ ಮತ್ತು ವಂದಿತಾ ಅವರ ಮುಖದಲ್ಲಿ ಅನಾಥ ಭಾವ ಎದ್ದು ಕಾಣ್ತಾ ಇತ್ತು. ಕೈ ಹಿಡಿದ ಗಂಡನನ್ನು ಇಷ್ಟು ಬೇಗ ಕಳೆದುಕೊಳ್ತೀನಿ ಅಂತ ಅವರು ಊಹೆ ಕೂಡ ಮಾಡಿರಲಿಕ್ಕಿಲ್ಲ. ಅವರ ಮುಖದಲ್ಲಿ ದುಃಖ ಮುಡುಗಟ್ಟಿತ್ತು. 5 ದಿನಗಳಿಂದ ಸತತವಾಗಿ ಅತ್ತು ಅತ್ತು ಅವರ ಕಣ್ಣೀರು ಬತ್ತಿ ಹೋಗಿತ್ತು. ಮಕ್ಕಳ ಜೊತೆಗೆ ಅಪ್ಪು ಸಮಾಧಿಗೆ ಹಾಲು ತುಪ್ಪ ಬಿಡುವ ಸಂದರ್ಭದಲ್ಲಿ ಅವರ ಮುಖದ ಭಾವನೆಗಳು ಶೂನ್ಯವಾಗಿದ್ದವು. ದೊಡ್ಡ ಆಘಾತದಿಂದ ಹೊರಬರೋಕೆ ಅವರಿಗೆ ತುಂಬ ಟೈಮ್ ಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇನ್ನು ಶಿವಣ್ಣ ಮತ್ತು ರಾಘಣ್ಣ ಇಬ್ಬರ ಮುಖದಲ್ಲೂ ಪ್ರೀತಿಯ ತಮ್ಮನನ್ನ ಕಳೆದುಕೊಂಡ ಬೇಸರ, ಆತನ ಸಮಾಧಿಗೆ ಹಾಲು ತುಪ್ಪ ಬಿಡುವ ಪರಿಸ್ಥಿತಿ ಬಂತಲ್ಲ ಅನ್ನುವ ಭಾವನೆ ಎದ್ದು ಕಾಣ್ತಾ ಇತ್ತು. ಇವತ್ತಿನ ಕಾರ್ಯದಲ್ಲಿ ಸಚಿವ ಗೋಪಾಲಯ್ಯ, ಪಾರ್ವತಮ್ಮ ರಾಜ್ಕುಮಾರ್ ಸಹೋದರ ಚಿನ್ನೇಗೌಡ, ವಿಜಯ ರಾಘವೇಂದ್ರ ಮತ್ತು ಕುಟುಂಬ, ನಟ ಶ್ರೀಮುರಳಿ, ರಾಘವೇಂದ್ರ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್, ಗುರು ರಾಜ್ಕುಮಾರ್, ಶಾಸಕ ರಾಜುಗೌಡ, ಗಾಜನೂರಿನಿಂದ ಆಗಮಿಸಿರುವ ದೊಡ್ಡಮನೆ ಕುಟುಂಬಸ್ಥರು, ಜೊತೆಗೆ ಲಕ್ಷ್ಮೀ, ಪೂರ್ಣಿಮಾ, ಧನ್ಯ, ನಟ ರಾಮ್ಕುಮಾರ್, ಸಾರಾ ಗೋವಿಂದು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕುಟುಂಬಸ್ಥರೆಲ್ಲರೂ ಹಾಲು ತುಪ್ಪ ಕಾರ್ಯ ಮುಗಿಸಿದ ನಂತರ ರಾಘವೇಂದ್ರ ರಾಜ್ಕುಮಾರ್ ಮಾಧ್ಯಮ ಮಿತ್ರನನ್ನ ಉದ್ದೇಶಿಸಿ ಮಾತನಾಡಿದರು. ಒಂದು ವರ್ಷನೂ ಆಗುತ್ತೆ, ಹೀಗೆ ವರ್ಷ ಅಂತಲೇ ಆಗ್ತಾನೆ ಇರುತ್ತೆ. ಅದ್ರ ಜೊತೆ ಆ ನೋವು ಜೊತೆ ನಾವು ಬದುಕ್ತಾ ಇರಬೇಕು. ನಮಗೆ ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಇನ್ನು ಈ ನೋವು ಜೊತೆ ಬದುಕಕ್ಕೆ ಶಕ್ತಿ ಕೊಡುವಂತ ಮಾತ್ರ ನಾನು ಪರಮಾತ್ಮನ ಕೇಳ್ಕೊಬೇಕು. ನಾವು ಇದನ್ನು ಹೇಗೆ ಎತ್ಕೋಬೇಕು ಅಂತ, ಈ ಒಂದು ತರಗತಿನ ಹೇಗೆ ಮನಸ್ಸಿಗೆ ತಗೋಬೇಕು ಅಂದರೆ, ನಾವು ಕುಟುಂಬದವ್ರು ಹೇಗೆ ತಗೋತಾ ಇದ್ದೀವಿ ಉದಾಹರಣೆ, ಯಾಕೆ ಇನ್ನು ಮುಂದೆ ನಾವು ದುಃಖನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ದುಃಖನ ಇದನ್ನು ಹೇಗೆ ಎತ್ಕೋಬೇಕು ಅಂದರೆ, ನೋಡಿ ನಮ್ಮ ತಂದೆಯವ್ರಿಗೆ 75 ವರ್ಷ ಕೊಡ್ತಾ ಇದ್ದೇವ್ರು, ನೀವು ಇಷ್ಟೆಲ್ಲ ಮಾಡ್ಕೊಬೇಕು ಅಂತ ಬಂದ್ರೆ ಅವ್ರು ಇಷ್ಟು ಮಾಡೋಕೆ ಅಷ್ಟು ವರ್ಷ ಬೇಕಾಗಿದೆ. ನಿಮ್ಮ ಪುನೀತ್ ರಾಜ್ಕುಮಾರ್ ಅಂದರೆ ನನ್ನ ತಮ್ಮನಿಗೆ ದೇವರು 45 ವರ್ಷ ಎಲ್ಲ ಮುಗಿಸ್ಕೊಂಬಂತ ಕೊಟ್ಟು ಅವ್ರು ಮುಗಿಸ್ತು. ಅಷ್ಟು ಹೆಸರು ಏನು ಮಾಡಬೇಕಾಗಿತ್ತು 70 ವರ್ಷಕ್ಕೆ, ಅದನ್ನು 40 ವರ್ಷಕ್ಕೆ ಮಾಡಿದ್ರು. ಮಾಡಿ ಅವಾರ್ಡ್ಗಳು ತಗೊಂಡು ಅಭಿಮಾನಿಗಳನ್ನ ಗೆದ್ದರು, ಎಲ್ಲದನ್ನು ಮಾಡ್ಕೊಂಡು ಅವ್ರ ಕೆಲಸ ಮುಗೀತು. ಅವ್ರು ಬೇಗ ಹೋಗಬೇಕಾಯ್ತು, ಅಷ್ಟೇ ಅವ್ರಿಗೆ ಟೈಮ್ ಕೊಟ್ಟಿದ್ದು. ಈಗ ಉದಾಹರಣೆಗೆ ನೀವು ನೋಡ್ತಾ ಇದ್ದೀವಿ, ವಿವೇಕಾನಂದ ಇದ್ದರು, ಅವ್ರು ಅಷ್ಟೇ ಆಯ್ಸ್ ಕಮ್ಮಿ ನೋಡಿ, ಯಾಕಂದರೆ ಅವರು ಅಷ್ಟು ವರ್ಷದಲ್ಲಿ ಎಲ್ಲ ಸಂಪಾದನೆ ಮಾಡಿದ್ದಾರೆ. ಯು ಶ್ರೀನಿವಾಸರಾವ್ ಅಂತ ಮ್ಯಾಂಡೋಲಿನ್ ಪ್ಲೇಯರ್ ಇದ್ದಾರೆ, ತುಂಬ ಚಿಕ್ಕ ವಯಸ್ಸಲ್ಲಿ ಹೊರಟಿದ್ದಾರೆ. ಅಂದರೆ ಅವ್ರ ಕೆಲಸ ಮುಗಿಸ್ಬಿಟ್ರು. ಅವರು 80 ವರ್ಷದಲ್ಲಿ ಮಾಡಬೇಕಾಗಿದ್ದ 40 ವರ್ಷದಲ್ಲಿ ಮಾಡಿಬಿಟ್ರು. ನಮಗೆ ಅಷ್ಟೇ ಅವಕಾಶ ಕೊಟ್ಟಿದ್ದೆ ಅವ್ರಿಗೆ, ನಿಮ್ಮ ಕೆಲಸ ಮುಗೀತು ಬಾಬಾ, ನೀನು ಬೇರೆ ಕಡೆ ಹೋಗಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ. ಹೀಗೆ ನಾವು ಎತ್ಕೊಂಡು ಮುಂದಕ್ಕೆ ಹೋಗಬೇಕು, ಇದನ್ನು ಮರೆಯೋಕ್ಕಾಗಲ್ಲ. ನಾವು ಇದ್ರ ಜೊತೆ ನಾವು ಬೆಳ್ಕೊಂಡು ಹೋಗೋಣ. ಆಮೇಲೆ ತುಂಬ ಸಂತೋಷವಾದ ಸುದ್ದಿ ಹೇಳಬೇಕಂದ್ರೆ, ಅಂದರೆ ಇದರಲ್ಲಿ ಅಪ್ಪು ಅವರ 2 ಕಣ್ಣು ಇವತ್ತು 4 ಜನ ನೋಡ್ತಾ ಇದ್ದಾರೆ. ಅಂದರೆ ಅಪ್ಪು ಇನ್ನೂ ನೋಡ್ತಾ ಇದ್ದಾರೆ, ಈ ಪ್ರಪಂಚನ ಇನ್ನೂ ನೋಡ್ತಾ ಇದ್ದಾರೆ. ಇಂಥ ಒಂದು ನೋಡಿ, ಇದನ್ನೇ ನಡೆದಿದ್ದು ದಾಖಲೆ. ತಂದೆಯವರು 2 ಕಣ್ಣನ್ನು 4 2 ಜನಕ್ಕೆ ಕೊಟ್ಟರು ಅಷ್ಟೇ, ಇವರು 2 ಕಣ್ಣನ್ನು 4 ಜನಕ್ಕೆ ಕೊಡ, ಅಂದರೆ ಇಲ್ಲೇ ಒಂದು ದಾಖಲೆ ಮಾಡಿಬಿಟ್ರು ಅವರು. ಅಂದರೆ ಅವ್ರು ಏನೇನು ಮಾಡಬೇಕಾಗಿದ್ದು ಬೇಗ ಬೇಗ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಮೆಸೇಜ್ ಬಿಟ್ಟೋಗಿದ್ದಾರೆ, ಇನ್ನು ನಮ್ಮ ಜವಾಬ್ದಾರಿ ಏನು, ನಿಮ್ಮ ಜವಾಬ್ದಾರಿ ಏನು? ಅವರ 2 ಕಣ್ಣಿಂದ ಇವತ್ತು 4 ಜನ ನೋಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಈಗ ಅವ್ರು ನೋಡ್ತಾ ಇದ್ದಾರೆ, ಈ ಥರ ಒಬ್ಬೊಬ್ಬರು ಕೊಡ್ತಾ ಹೋದರೆ ಹೇಗಿರುತ್ತೆ ನಮ್ಮ ದೇಶ ನೋಡಿ. ಸೊ ಇಂಥ ಒಂದು ಸಂದೇಶ ನಮ್ಮ ಜೊತೆ ಕೊಟ್ಟೋಗಿದ್ದಾರೆ, ಇದನ್ನು ತಲುಪಿಸ್ಬೇಕಾಗಿದ್ದು ನಮ್ಮ ನಿಮ್ಮ ಜವಾಬ್ದಾರಿ. ಪದೇ ಪದೇ ಅಭಿಮಾನಿಗಳಿಗೆ, ಒಂದು ಅಭಿಮಾನಿಗಳಿಗೆ, ಸರ್ಕಾರಕ್ಕೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜೊತೆಗಿದ್ದರು. ಅಂದರೆ ನಮ್ಗೆ ಯಾವಾಗ ನ್ಯೂಸ್ ಬಂತು ಅವಾಗಿಂದ ನಮ್ದೆಲ್ಲ ಅಂತ್ಯಕ್ರಿಯೆ ಮಾಡೋರ್ಗೂ ಜೊತೆಗಿದ್ದರು.
ಕೃತಜ್ಞತೆ ಹೇಳಿಬಿಟ್ರೆ ಅದು ತುಂಬ ಚಿಕ್ಕ ಮಾತಾಗುತ್ತೆ. ನಮ್ಮದ ಕುಟುಂಬದ ಒಬ್ಬ ಸದಸ್ಯನಾಗಿ ಮಾಡಿದ್ರು, ತುಂಬ ಜನ ಮಾಡಿದ್ರು, ಅಭಿಮಾನಿಗಳು, ಮೀಡಿಯಾದವರು, 3 ದಿನ ಏನೋ ಕೆಲಸ ಮಾಡಿ ನಮ್ಮ ಜೊತೆ ಇದ್ರು. ನಮ್ಮ ಕುಟುಂಬದಲ್ಲಿ ನೀವು ಇಷ್ಟು ಪ್ರಾಣ ಇಟ್ಕೊಂಡಿದ್ದೀರಾ ಅದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರ. ಇದನ್ನು ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. ಇದು ಹೀಗೆ 5 ಆಯಿತು, 11 ದಿವಸ, 11ನೇ ದಿನ ಬರುತ್ತೆ, 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 5 ವರ್ಷ, ಈಗ ಹಿಂಗೆ ಹೋಗ್ತಾ ಇರ್ಬೇಕು ನಾವು. ಅದು ಮಾಡ್ತೀವಿ, ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲರೂ ಮಾಡ್ತಾರೆ, ಅದನ್ನ ಈಗ ಮಾಡಿದ್ದೀವಿ. ಅಲ್ಲಿ ತುಪ್ಪ ಅಂತ ಒಂದು ಕಾರ್ಯಕ್ರಮ ಅಷ್ಟೇ, ಅದ್ರ ಜೊತೆಗೆ ಅವ್ರಿಗೇನೇನು ಇಷ್ಟ ಅದೆಲ್ಲ ಮಾಡ್ತಾ ಇದ್ದೀವಿ. ಏನು ಅವ್ರವ್ರಿಗೆ ಅವ್ರಿಗೇನು ಇಷ್ಟ ಅಂತ ಅವರೇ ಹೇಳ್ಬಿಟ್ಟು ಹೋಗಿದ್ರು, ಸುಮಾರು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಹೌದಾ? ಹೌದಮ್ಮ, ಅದನ್ನು ಫಿಕ್ಸ್ ಮಾಡ, 11ನೇ ದಿನಕ್ಕೆ ಮಾಡೋದ ಗೊತ್ತಿಲ್ಲ. ಅದನ್ನ ಮನೆಯವರೆಲ್ಲ ಲೇಡೀಸ್ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ತೀವಿ. ಬರ್ಲೇಬೇಕಮ್ಮ, ಇಲ್ಲಿ ಮಾಡಿದ್ಮೇಲೆ ಇದು ಅಲ್ಲಿದ್ದಾಗ ಇಲ್ಲಿ ಮಾಡಿದ್ರೆ ನಾವು ಮನೆಗೆ ಹೋಗಿ ಮಾಡಿ. ಅಂದ್ರೆ ನನಗೆ ಬಂದಿದ್ದ ನ್ಯೂಸ್ ಪ್ರಕಾರ ಸಾಗರದ ಹತ್ರ ಒಂದು ಸರ್ಕಲ್ಗೆ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ಇಟ್ಬಿಟ್ಟಿದ್ದಾರೆ, ಒಂದು ರೋಡು ಶಿವಮೊಗ್ಗದಲ್ಲಿ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಇಟ್ಟಿದ್ದಾರೆ. ಮುಖ್ಯವಾಗಿ ನನಗೆ ತುಂಬ ಖುಷಿಯಾಗಿದ್ದು, ಅವರ 2 ಕಣ್ಣು 4 ಜನ ಇವತ್ತು ದೃಷ್ಟಿ ಬಂದು ನೋಡ್ತಾ ಇದ್ದಾರೆ ಪ್ರಪಂಚ. ಅವ್ರ ಕುಟುಂಬದವ್ರು ಎಷ್ಟು ಖುಷಿ ಪಡ್ಬೋದು ಪುನೀತ್ ರಾಜ್ಕುಮಾರ್ ಮೇಲೆ. ಅದು ತುಂಬ ನಮಗೆಲ್ಲ ಒಂದು ಪಾಠ ಬಿಟ್ಟೋಗಿದ್ದಾರೆ ಮೆಸೇಜು. ಇದನ್ನ ಮುಂದಕ್ಕೆ ತಗೊಂಡು ಹೋಗೋದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ನನ್ನ ತಮ್ಮ, ನನ್ನ ಮಗ ಎಲ್ಲ ಅವನು. ಇನ್ನು ನಾನು ಧೈರ್ಯ ತಗೊಂಡು ಅವ್ರ ಕುಟುಂಬದಲ್ಲಿ ನಾನು ಒಬ್ಬನಾಗಿ ಇದ್ರ ಜೊತೆಗೆ ಇರಬೇಕು ಅಂತ ನನ್ನ ಆಸೆ. ಅದಕ್ಕೆ ನೀವೆಲ್ಲ ಶಕ್ತಿ ಕೊಡಿ ಸರ್. ಸಾರ್ವಜನಿಕ ದರ್ಶನಕ್ಕೆ ಯಾವಾಗ ಅವಕಾಶ ಸಿಗುತ್ತೆ? ತುಂಬ ಜನ ಹೊರಗೆಲ್ಲ ಕಾಯ್ತಿರ್ತಾರೆ. ಇಲ್ಲ, ಈಗಲೇ ಮಾಡ್ಕೊಡ್ತಾರೆ, ಈಗಲೇ ಮಾಡ್ಕೊಡ್ತಾರೆ. ನಿಮ್ಮಿಂದನೇ ಪಜ್ಜಿ, ನಾವು ಬರೀ ಮಕ್ಕಳಾಗಿ ಅವನ ಅಪ್ಪವಾಗಿ ಹುಟ್ಟಿದ್ದು ಪುನೀತ್ ರಾಜ್ಕುಮಾರ್ ಆಗಿ ನಿಮ್ಗಳಿಂದ ಏನಂದ್ರೆ ಎಲ್ಲ ಒಂದು ಕ್ಲೀನಾಗಿ ಮಾಡ್ಬಿಟ್ಟು ಕೊಡಬೇಕು ಅಂತ ಆಸೆ. ಅದಕ್ಕೋಸ್ಕರ ಎಲ್ಲ ಒಂದು ಬ್ಯಾರಿಕೇಡ್ ಎಲ್ಲ ಹಾಕಿ ಎಲ್ಲ ಹತ್ತಿರ ಹೋಗಿ ನೋಡ್ಕೊಂಡು ಬರಬೇಕು. ನಿಮ್ಮದೇ ನಾವು ಅಪ್ಪಜ್ಜಿ, ನಾವು ಹುಟ್ಟಿದಾಗಲೇ ನಾವು ನಿಮ್ಮ ಪ್ರಾಪರ್ಟಿ ಆಗ್ಬಿಟ್ಟು, ನಾವು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ನಾವು ಹುಟ್ಟಿದಾಗಲೇ ನಾವು ನಿಮ್ಮವರು, ನಿಮಗೆ ಮೊದಲು ಆದ್ಯತೆ ಆಮೇಲೆ ನಾವು. ಇನ್ನು ಕಂಠೀರವ ಸ್ಟುಡಿಯೋದ ಎದುರು 3 ದಿನಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದಿರುವ ಹಲವಾರು ಜನರು, ನಾವು ಅಪ್ಪು ಸಮಾಧಿ ನೋಡಿಕೊಂಡೇ ವಾಪಸ್ ಹೋಗೋದು ಅಂತ ಹೇಳುವಂತಹ ದೃಶ್ಯ ನಮಗೆ ಕಾಣಲಿಕ್ಕೆ ಸಿಕ್ತು. ರಾಜ್ಕುಮಾರ್ ಅಭಿಮಾನಿಗಳು ಸರ್ ನಾವು, ಚಿಕ್ಕಂದಿದ್ದ ಇಷ್ಟ, ಅವ್ರು ಯಾವ ಪಿಕ್ಚರ ತೆಗೆದ್ರು ನಾವು ನೋಡೋರೆ, ಅವ್ರಂದ್ರೆ ಇಷ್ಟ. ಸರ್, ನಾವು ನೆಲಮಂಗ್ಲ ಶ್ರೀನಿವಾಸಪುರದಿಂದ ಬಂದಿದ್ದೀವಿ. ನಾವು ಪುನೀತ್ ರಾಜ್ಕುಮಾರ್ ಅಂದರೆ ಭಾಳ ಇಷ್ಟ. ದೇವರು ಯಾಕೆ ಅವ್ರನ್ನ ಕಿತ್ಕೊಂಡು ಅದು ಏನು ಮಾಡೋಪ್ಪ, ದೇವ್ರನ್ನಂತೂ ನಂಬಬಾರ್ದು ಇವಾಗಿನ ಕಾಲದಲ್ಲಿ ಸರ್. ನಮಗಂತೂ ಭಾಳ ದುಃಖ ಆತ. ನಾವು ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ, ಬೆಳಗ್ಗೆಯಿಂದ ಬಂದಿದ್ದೀವಿ, ಅವ್ರು ಬಿಡ್ತಾ ಇಲ್ಲ ಒಳಗಡೆ. ಬೆಳಗ್ಗೆಯಿಂದ ನೋಡ್ತೇವೆ ಪೊಲೀಸ್ನವ್ರು ಅಲ್ಲಿಂದ ಇಲ್ಲಿಗೆ ಕಳಿಸ್ತಾರೆ, ಇಲ್ಲಿಂದ ಅಲ್ಲಿಗೆ ಕಳಿಸ್ತಾ ಇದ್ದಾರೆ, ಎಲ್ಲ ಒಳಗಡೆ ಒಳಗಡೆ ಬಿಡ್ತಾ ಇಲ್ಲ. ಬೆಳಗ್ಗೆಯಿಂದ ಶಿವಣ್ಣ ಹೇಳ್ಯಾರೆ ನಾಳೆ ನೋಡ್ಕೊಂಡು ಹೋಗ್ಬೇಕು, ಇವತ್ತು ನೋಡ್ಕೊಂಡು ಹೋಗ್ತೀವಿ ಎಷ್ಟೊತ್ತಾದ್ರೂ. ಸೊ ಫ್ರೆಂಡ್ಸ್, ಕನ್ನಡ ಚಿತ್ರರಂಗದ ಮೇನ್ ಪಿಲ್ಲರ್ಗಳಲ್ಲಿ ಒಬ್ಬರಾದ ಪುನೀತ್ ರಾಜ್ಕುಮಾರ್ ಇಲ್ಲದೆ ಇವತ್ತು ಚಿತ್ರರಂಗ ಬಡವಾಗಿದೆ. ಅಪ್ಪು ಬದುಕಿದ ರೀತಿ, ಅವರ ನಗು, ಅವರ ಸಿನಿಮಾಗಳು, ಇವಷ್ಟೇ ನಮಗೆ ಉಳಿದಿರುವ ನೆನಪುಗಳು. ಮತ್ತೆ ಹುಟ್ಟಿ ಬನ್ನಿ ಅಪ್ಪು, ಮಿಸ್ ಯು.